ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ಪ್ರೀವಿಯಸ್ ರಾಜ್ಯ ಸರ್ಕಾರ ಇತ್ತಲ್ಲ ಬಿ ಜೆ ಪಿ ಗೌರ್ಮೆಂಟ್ ಅವರು ಸೆಂಟ್ರಲ್ ಗೌರ್ಮೆಂಟಿಗೆ ಒಂದು ಪ್ರಪೋಸಲನ್ನು ಕೊಡ್ತಾರೆ ಅಂದರೆ ಒಂದು ಪ್ರಾಜೆಕ್ಟ್ ಪ್ರಪೋಸಲ್ ಅದು ಯಾವುದ್ರ ಬಗ್ಗೆ ಅಂದರೆ ಈ ಕ್ಲೈಮೇಟ್ ಚೇಂಜ್ ಬಗ್ಗೆ ಏನಕ್ಕೆ ಅಂದರೆ ಇವತ್ತು ಕ್ಲೈಮೇಟ್ ವೆದರ್ ಅನ್ನೋದು ಬಹಳ ಅನ್ಪ್ರಡಿಕ್ಟಬಲ್ ಆಗಿದೆ ಲಾಸ್ಟ್ ಇಯರ್ ಬರಗಾಲ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ರು ಈ ವರ್ಷ ಅಬೌವ್ ನಾರ್ಮಲ್ ಅಂತ ಹೇಳಿ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಅದಕ್ಕಿಂತ ಪ್ರೀವಿಯಸ್ ಇಯರ್ಸ್ ಎಲ್ಲ ನೋಡಿದ್ರೆ ಒಂದು ಸ್ವಲ್ಪ ಮಳೆ ಆಗಿತ್ತು ಜಾನ್ವರಿ ತಿಂಗಳು ಇದ್ದಕ್ಕಿದ್ದಂಗೆ ಮಳೆ ಆಗುತ್ತೆ ಈಗಿರೋ ಪರಿಸ್ಥಿತಿಯಲ್ಲಿ ಕ್ಲೈಮೇಟ್ ಅನ್ನೋದು ಬಹಳ ಅನ್ಪ್ರಡಿಕ್ಟಬಲ್ ಆಗಿರೋದ್ರಿಂದ ಈ ಕ್ಲೈಮೇಟ್ ವೆದರ್ನ ನಂಬಿಕೊಂಡು ಸುಮಾರು ವಿಷಯಗಳಿದೆ ನಮ್ಮ ಪರಿಸರನೇ ಒಂದು ಲೆವೆಲ್ಗೆ ಇಂಬ್ಯಾಲೆನ್ಸ್ ಕ್ರಿಯೇಟ್ ಇದೆ ಪರಿಸರದಲ್ಲಿ ಅಂತ ಹೇಳ್ಬೋದು ಆವಾಗ ಎಲ್ಲ ವಿಷಯಗಳು ಅಫೆಕ್ಟ್ ಆಗುತ್ತಲ್ಲ ಆವಾಗ ಒಂದೊಂದು ಸೆಕ್ಟರು ಯಾವ ರೀತಿ ಸ್ಪಂದಿಸ್ತಾರೆ ಯಾವ ರೀತಿ ಪ್ರಿಪೇರ್ ಆಗ್ತಾರೆ ಅನ್ನೋದ್ರ ಬಗ್ಗೆನೇ ಈ ಪ್ರಾಜೆಕ್ಟ್ ಇರೋದು ಈ ಪ್ರಾಜೆಕ್ಟ್ನ ಹೆಸರು ಕ್ಲೈಮೇಟ್ ಪ್ಲ್ಯಾನ್ ಅಂತ ಹೇಳ್ಬಿಟ್ಟು ಇದು ಟ್ವೆಂಟಿ ಟ್ವೆಂಟಿ ಒನಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ಗೆ ಪ್ರಪೋಸ್ ಮಾಡಿದ್ದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಮೂರು ವರ್ಷಗಳ ಕಾಲ ಅದನ್ನು ಪರಿಶೀಲನೆ ಮಾಡಿ ಫೈನಲಿ ನಿನ್ನೆ ಇದಕ್ಕೊಂದು ಅಪ್ರೂವಲ್ ಕೊಟ್ಟಿದ್ದಾರೆ ಈ ಪ್ರಾಜೆಕ್ಟ್ನ ಬೆಲೆ ಎಷ್ಟು ಅಂತಂದರೆ ಪ್ರಾಜೆಕ್ಟ್ನ ವ್ಯಾಲ್ಯೂ ಎಷ್ಟು ಅಂತಂದರೆ ಐವತ್ತೈದು ಸಾವಿರ ಕೋಟಿ ಹಾಗಾದರೆ ಈ ಪ್ರಾಜೆಕ್ಟಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಏನು ಮಾಡುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಫಸ್ಟ್ ಆಫ್ ಆಲ್ ಇದು ಇಂಡಿಯಾದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ರಾಜ್ಯ ಸರ್ಕಾರ ಈ ರೀತಿಯ ಪ್ಲ್ಯಾನನ್ನು ತೊಗೊಂಬಂದು ಇಡ್ತಾ ಇರೋದು ಹಾಗಾದರೆ ಈ ಪ್ಲ್ಯಾನಲ್ಲಿ ಏನಿದೆ ಅಂದರೆ ನಮ್ಮ ರಾಜ್ಯ ಸರ್ಕಾರ ಎಲ್ಲ ಸೆಕ್ಟರ್ಸನ್ನು ಐಡೆಂಟಿಫೈ ಮಾಡಿ ಒಂದೊಂದು ಸೆಕ್ಟರು ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಸೆಕ್ಟರ್ ಅರ್ಬನ್ ಟ್ರಾನ್ಸ್ಪೋರ್ಟೇಷನ್ ಮತ್ತು ಇಂಡಸ್ಟ್ರಿಯಲ್ ಸೆಕ್ಟರ್ ಫಿಶಿಂಗ್ ಸೆಕ್ಟರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಒಂದೊಂದು ಸೆಕ್ಟರ್ನು ಐಡೆಂಟಿಫೈ ಮಾಡಿ ಆ ಸೆಕ್ಟರ್ಸ್ ಸೆಕ್ಟರ್ಸಲ್ಲ ನೆಕ್ಸ್ಟ್ ಫೈವ್ ಇಯರ್ಸ್ ಸ್ಟೇಟ್ ಗೌರ್ಮೆಂಟ್ಗೆ ನಾವು ಕ್ಲೈಮೇಟ್ ಚೇಂಜ್ಗೆ ಯಾವ ರೀತಿ ಸ್ಪಂದಿಸ್ತೀವಿ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಪ್ಲ್ಯಾನನ್ನು ಕೊಡಬೇಕಾಗತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತರವರೆಗೂ ನಾವು ಯಾವ ರೀತಿ ಕ್ಲೈಮೇಟ್ ಚೇಂಜ್ಗೆ ಸ್ಪಂದಿಸ್ತೀವಿ ಅಂತ ಹೇಳಿ ನಾವು ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ ಉದಾಹರಣೆಗೆ ಅಗ್ರಿಕಲ್ಚರ್ ಸೆಕ್ಟರ್ ಅಂತ ತೊಗೊಂಡ್ರೆ ಇವಾಗ ಕ್ಲೈಮೇಟ್ ರೆಸಿಲಿಯೆಂಟ್ ಕ್ರಾಪ್ಸ್ ಅಂತ ಹೇಳ್ತಾರೆ ಏನಕ್ಕೆಂದರೆ ಇವಾಗ ಫ್ಲಡ್ ಬರುತ್ತೆ ಅಂತ ಗೊತ್ತಾಯಿತು ಅಂದ್ಕೊಳ್ಳಿ ಆವಾಗ ಫ್ಲಡ್ ಬರುತ್ತೆ ಅಂತ ಗೊತ್ತಾದಮೇಲೆ ಫ್ಲಡ್ಗೆ ಸ್ಪಂದಿಸದೆ ಇರತಕ್ಕಂತಹ ಕ್ರಾಪ್ಸನ್ನು ನಾವು ಬೆಳೆಯೋಕ್ಕಾಗಲ್ಲ ಸೊ ಫ್ಲಡ್ ಅಂತ ಬಂದರೆ ಅಲ್ಲಿ ಪ್ರಾಬ್ಲಿ ರೈಸ್ ಬೆಳಿಬೋದು ಬಟ್ ಬೇರೆ ಕ್ರಾಪ್ಸ್ ಬೆಳೆಯೋಕ್ಕಾಗಲ್ಲ ಅದೇ ರೀತಿ ಬರಗಾಲ ಬಂತು ಅಂತಂದರೆ ಬರಗಾಲಕ್ಕೆ ಸ್ಪಂದಿಸುವಂತಹ ಕ್ರಾಪ್ಸನ್ನು ಕಲ್ಟಿವೇಟ್ ಮಾಡಬೇಕು ಉಪ್ಪಿನಾಂಶ ಜಾಸ್ತಿ ಇತ್ತು ಅಂದ್ಕೊಳ್ಳಿ ಒಂದು ಸಾಯಿಲಲ್ಲಿ ಆವಾಗ ಆ ಜಾಗದಲ್ಲಿ ಯಾವ ಕ್ರಾಪನ್ನು ಬೆಳೆದ್ರೆ ಚೆನ್ನಾಗಿರುತ್ತೆ ಅನ್ನೋ ಥರ ಪ್ಲ್ಯಾನಿಂಗ್ ಪ್ಲಾನಿಂಗನ್ನು ಕೊಡಬೇಕಾಗತ್ತೆ ಸೊ ಇದಕ್ಕೆ ಅಗ್ರಿಕಲ್ಚರ್ ಸೆಕ್ಟರ್ ಬಂದ್ಬಿಟ್ಟು ಐ ಎಮ್ ಡಿ ಜೊತೆ ಕೋಆರ್ಡಿನೇಟ್ ಮಾಡಿ ವೆದರ್ ನೆಕ್ಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ವೆದರ್ ಫೋರ್ಕಾಸ್ಟ್ ಏನು ಅಂತ ಹೇಳಿ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಕ್ರಾಪ್ಸನ್ನು ಬೆಳೆಯುವಂಥದ್ದು ಜೊತೆಗೆ ಇರಿಗೇಷನಲ್ಲಿ ವಾಟರ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅನ್ನೋ ತರಹ ಕೆಲವೊಂದು ಪ್ಲ್ಯಾನಿಂಗನ್ನು ಅಗ್ರಿಕಲ್ಚರ್ ಸೆಕ್ಟರ್ ಕೊಡಬೇಕಾಗತ್ತೆ ಆ್ಯನಿಮಲ್ ಹಸ್ಬೆಂಡ್ರಿ ಸೆಕ್ಟರ್ ಅಂತ ನೋಡಿದ್ರೆ ಎಲ್ಲ ಕ್ಯಾಟಲ್ ಫಾರ್ಮಿಂಗ್ ಆಮೇಲೆ ದನ ಹಸು ಕರು ಇದನ್ನೆಲ್ಲ ಮೇಸಕ್ಕೆ ಅಂತ ಹೇಳಿ ಒಂದು ಗ್ರೇಸಿಂಗ್ ಫೀಲ್ಡಿಗೆ ಕರ್ಕೊಂಡು ಹೋಗ್ತಾರೆ ಆ ಫೀಲ್ಡು ಅಲ್ಲಿರುವಂತಹ ಸಾಯಿಲ್ ಮಣ್ಣೇನಿದೆ ತುಂಬ ಫರ್ಟೈಲಾಗಿರಬೇಕು ಏನಕ್ಕೆ ಅಂದರೆ ಈ ಜೀವಿಗಳೆಲ್ಲ ಸಸ್ಯಗಳನ್ನ ತಿಂದು ಹಸು ಮೇಸಕ್ಕೆ ಅಂತ ಹೇಳಿ ಅಥವಾ ದನ ಮೇಸಕ್ಕೆ ಅಂತ ಹೋಗ್ತಾರೆ ಕುರಿ ಮೇಸಕ್ಕೆ ಅಂತ ಹೋಗ್ತಾರೆ ಅದೆಲ್ಲ ಹುಲ್ಗಳನ್ನ ತಿನ್ನತ್ತೆ ಅಲ್ಲಿರುವಂತಹ ಸಸ್ಯಗಳನ್ನ ತಿನ್ನತ್ತೆ ಆ ಜಾಗದಲ್ಲಿ ಅನ್ವಾಂಟೆಡ್ ಆಗಿ ಬೇರೆ ವೀಡ್ಸ್ನೆಲ್ಲ ಬೆಳೆಯೋಕ್ಕಾಗಲ್ಲ ಯಾಕೆಂದರೆ ಹಸು ಆ ಹುಲ್ಲು ಮೇವು ಇದನ್ನೆಲ್ಲ ತಿಂದು ಅದರಿಂದ ಬರುವಂಥ ಹಾಲು ಹಾಲಿನ ಪದಾರ್ಥವನ್ನು ನಾವು ತಿಂತೀವಿ ಸೊ ಇಲ್ಲಿ ಹಸು ಹೆಲ್ತಿಯಾಗಿದ್ದರೆ ಮಾತ್ರ ನಾವು ಹೆಲ್ತಿಯಾಗಿರೋಕ್ಕೆ ಸಾಧ್ಯ ಹಾಗಾಗಿ ಅವರು ಈ ಫೀಲ್ಡ್ಸ್ ಎಲ್ಲ ಯಾವ ರೀತಿ ಮೈಂಟೇನ್ ಮಾಡ್ತಾರೆ ಆ ಸಾಯಿಲ್ನ ಯಾವ ಯಾವ ರೀತಿ ಆಗಿ ಇಟ್ಕೊತಾರೆ ಆಮೇಲೆ ಈ ಆ್ಯನಿಮಲ್ಸ್ನೆಲ್ಲ ಯಾವ ರೀತಿ ಆರೋಗ್ಯವಾಗಿ ಇಟ್ಕೋತಾರೆ ಇದಕ್ಕೆ ಯಾವುದೇ ಡಿಸೀಸ್ ಬರಬಾರ್ದಲ್ಲ ಇದ್ರ ಬಗ್ಗೆ ಪ್ಲ್ಯಾನಿಂಗನ್ನು ಈ ಆ್ಯನಿಮಲ್ ಹಸ್ಬೆಂಡ್ರಿ ಸೆಕ್ಟರ್ ಅವರು ನೆಕ್ಸ್ಟ್ ಫೈವ್ ಇಯರ್ಸ್ಗೆ ನಾವು ಯಾವ ರೀತಿ ಇದನ್ನು ಮೈಂಟೇನ್ ಮಾಡ್ತೀವಿ ನಮ್ಮ ಪ್ಲ್ಯಾನಿಂಗ್ ಏನು ಅನ್ನೋದನ್ನು ಅದ್ರ ಬಗ್ಗೆ ಒಂದು ಪ್ರಪೋಸಲನ್ನು ಕೊಡಬೇಕು ಫಿಶಿಂಗ್ ಸೆಕ್ಟರ್ನ ಎಕ್ಸಾಂಪಲ್ ಆಗಿ ತಗೊಂಡ್ರೆ ಫಿಶಿಂಗ್ ಅಂದರೆ ನೋಡಿ ಇವಾಗ ಫಿಶಿಂಗ್ ಮಾಡೋಕ್ಕೆ ಅಂತ ಹೋಗ್ತಾರೆ ಅವರಿಗೆ ಕೆಲವೊಂದು ಫಿಶ್ ಬ್ರೀಡ್ ಮಾತ್ರ ಫಿಶಿಂಗ್ ಮಾಡುವಂತಹ ರಿಕ್ವೈರ್ಮೆಂಟ್ ಇರುತ್ತೆ ಬಟ್ ಫಿಶಿಂಗ್ ಮಾಡಬೇಕಾದ್ರೆ ಬೇರೆ ಜಾತಿಯ ಫಿಶಸ್ ಕೂಡ ಬರುತ್ತೆ ಆ ಫಿಶಸ್ ನಮಗೆ ಬೇಕಾಗಿರಲ್ಲ ಆವಾಗ ಆ ಫಿಶಸ್ನ ವಾಪಸ್ ಸಮುದ್ರಕ್ಕೆ ಹಾಕಬೇಕು ಅದನ್ನು ಸಾಯಿಸೋದಾಗಲಿ ಅಥವಾ ಅದನ್ನು ಇಗ್ನೋರ್ ಮಾಡೋದಾಗಲಿ ಅದನ್ನೆಲ್ಲ ಮಾಡಬಾರ್ದು ಯಾಕೆಂದರೆ ಕೆಲವೊಂದು ಫಿಶಸ್ ಆಗಿರುತ್ತೆ ಹಾಗಾಗಿ ಆ ಫಿಶಸ್ನ ಪಾಪ್ಯುಲೇಷನ್ ಏನಿದೆ ಅದು ಬಹಳ ಮುಖ್ಯ ಆ ಪಾಪ್ಯುಲೇಷನ್ನ ಕಮ್ಮಿ ಆಗದಲ್ಲೇ ಇರೋಂಗೆ ನೋಡ್ಕೋಬೇಕಾಗತ್ತೆ ಹಾಗಾಗಿ ಫಿಶಿಂಗ್ ಸೆಕ್ಟರಲ್ಲಿ ಯಾವ ರೀತಿ ಫಿಶಸ್ನೆಲ್ಲ ಫಿಶಿಂಗ್ ಮಾಡುವಂಥದ್ದು ಫಿಶಸ್ ಪಾಪ್ಯುಲೇಷನ್ನ ಯಾವ ರೀತಿ ಮೈಂಟೈನ್ ಮಾಡೋದು ಈ ರೀತಿ ವಿಷಯಗಳನ್ನ ಪ್ರಪೋಸ್ ಮಾಡ್ಬೋದು ಇವಾಗ ಸಮುದ್ರದಲ್ಲೇ ಒಂದು ಬೌಂಡ್ರಿಯನ್ನು ಸೆಟ್ ಮಾಡಿ ಈ ಬೌಂಡ್ರಿ ದಾಟಿ ಫಿಶಿಂಗ್ ಮಾಡಬಾರ್ದು ಸೊ ನಾವು ಅದನ್ನು ಕಂಟ್ರೋಲಲ್ಲಿ ಇಟ್ಕೋತೀವಿ ಅಂತ ಹೇಳಿ ಈ ರೀತಿ ಪ್ರಪೋಸಲ್ ಈ ಫಿಶಿಂಗ್ ಸೆಕ್ಟರಿಂದ ಕೊಡ್ಬೋದು ಇಂಡಸ್ಟ್ರಿಯಲ್ ಸೆಕ್ಟರ್ ಅಂತ ನೋಡಿದ್ರೆ ಮ್ಯಾಕ್ಸಿಮಮ್ ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದರಿಂದ ಕಾರ್ಬನ್ ಇಮಿಷನ್ ಎಲ್ಲ ಜಾಸ್ತಿ ಆಗ್ತದೆ ಇವ್ರು ಯಾವ ರೀತಿ ಪ್ರಪೋಸಲ್ ಕೊಡಬೇಕು ಅಂದರೆ ನಾವು ಹೇಗೆ ಕಾರ್ಬನ್ ಇಮಿಷನ್ನ ಕಂಟ್ರೋಲ್ ಮಾಡ್ತಾ ಇದ್ದೀವಿ ರಿನ್ಯೂಬಲ್ ಸೋರ್ಸ್ ಆಫ್ ಎನರ್ಜಿನ ಬಳಸುವಂಥದ್ದು ಸೋಲಾರ್ ಎನರ್ಜಿ ವಿಂಡ್ ಎನರ್ಜಿ ಈ ರೀತಿ ರಿನ್ಯೂಬಲ್ ಸೋರ್ಸ್ ಆಫ್ ಎನರ್ಜಿನ ಬಳಸಿ ನಾವು ಕಾರ್ಬನ್ ಇಮಿಷನ್ನ ಕಮ್ಮಿ ಮಾಡ್ತೀವಿ ಈ ಥರ ಇವರು ಪ್ರೊ ಪ್ರಪೋಸಲನ್ನು ಕೊಡಬೇಕು ಸ್ಟೇಟ್ ಗೌರ್ಮೆಂಟ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಾವು ಫಾರೆಸ್ಟ್ನ ಯಾವ ರೀತಿ ಆ ಗ್ರೀನ್ ಕವರ್ನ ಫಾರೆಸ್ಟಲ್ಲಿ ಇನ್ಕ್ರೀಸ್ ಮಾಡ್ತೀವಿ ಅಲ್ಲಿರುವಂತಹ ವೈಲ್ಡ್ ಅನಿಮಲ್ಸ್ನ ಅದರ ಆರೋಗ್ಯವನ್ನು ಯಾವ ರೀತಿ ನೋಡ್ಕೋತೀವಿ ಯಾವುದೇ ಅನಿಮಲ್ಸ್ನಲ್ಲಿ ಕೌಂಟ್ ಅನ್ನೋದು ಕಮ್ಮಿ ಆಗಬಾರ್ದು ಅದರ ಪಾಪುಲೇಷನ್ ಬಹಳ ಮುಖ್ಯ ಈಕೋಸಿಸ್ಟಮ್ನ ಬ್ಯಾಲೆನ್ಸ್ಡ್ ಆಗಿಟ್ಕೊಳ್ಳೋಕ್ಕೆ ಸೊ ಫಾರೆಸ್ಟ್ನ ಎಷ್ಟು ಲೈವ್ಲಿಯಾಗಿ ಇಟ್ಕೊಳ್ಳೋದು ಫಾರೆಸ್ಟಲ್ಲಿರುವಂಥ ಗ್ರೀನ್ ಕವರ್ನ ಯಾವ ರೀತಿ ಇಂಪ್ರೂವ್ ಮಾಡೋದು ಅನ್ನೋದ್ರ ಬಗ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಪ್ರಪೋಸಲನ್ನು ಸ್ಟೇಟ್ ಗೌರ್ಮೆಂಟ್ಗೆ ಕೊಡಬೇಕು Urban Planning and Transportation Department ಯಾವ ರೀತಿ ನಾವು ಗ್ರೀನ್ ಟ್ರಾನ್ಸ್ಪೋರ್ಟೇಷನ್ನ ಪ್ರಮೋಟ್ ಮಾಡ್ತೀವಿ ಯಾಕೆಂದರೆ ವೆಹಿಕಲ್ಸ್ನಿಂದ ಇವತ್ತು ಕಾರ್ಬನ್ ಇಮಿಷನ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಆಲ್ರೆಡಿ ಇವಾಗ ಬಿ ಎಸ್ ಸಿಕ್ಸ್ ಎಲ್ಲ ಡೀಸೆಲ್ ಇಂಜಿನ್ಸಿಗೆ ಬಂದಿದೆ ಅದ್ರ ಜೊತೆಗೆ ಡೀಸೆಲ್ ಇಂಜಿನ್ ಕೂಡ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಡೀಸೆಲ್ ವೆಹಿಕಲ್ಸ್ ಎಲ್ಲ ಈಗಿರಬೇಕಾದ್ರೆ ಗ್ರೀನ್ ಟ್ರಾನ್ಸ್ಪೋರ್ಟೇಷನ್ ಎಲೆಕ್ಟ್ರಿಕ್ ವೆಹಿಕಲ್ ಆಗಿರ್ಬೋದು ಅಥವಾ ವೆಹಿಕಲ್ನಿಂದ ಯಾವ ರೀತಿ ನಾವು ಕಾರ್ಬನ್ ಇಮಿಷನ್ನ ಕಂಟ್ರೋಲಿಗೆ ತರ್ತೀವಿ ಯಾಕೆಂದರೆ ಇದೆಲ್ಲ ಕ್ಲೈಮೇಟ್ ಚೇಂಜ್ಗೆ ತುಂಬ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಸೊ ಅರ್ಬನ್ ಟ್ರಾನ್ಸ್ಪೋರ್ಟೇಷನ್ ಅರ್ಬನ್ ಡೆವಲಪ್ಮೆಂಟ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಈ ಥರ ಒಂದು ಪ್ರಾಜೆಕ್ಟ್ ಪ್ರಪೋಸಲ್ನ ಸ್ಟೇಟ್ ಗೌರ್ಮೆಂಟ್ಗೆ ಕೊಡಬೇಕು ಹೆಲ್ತ್ ಕೇರ್ ಆ್ಯಂಡ್ ಎಜುಕೇಷನ್ ಅಂತ ನೋಡಿದ್ರೆ ಇವಾಗ ಎಜುಕೇಷನ್ ಅಂದರೆ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಕ್ಲೈಮೇಟ್ ಚೇಂಜ್ನ ಸಿಗ್ನಿಫಿಕೆನ್ಸ್ ಬಗ್ಗೆ ಮಾತಾಡಬೇಕಾಗತ್ತೆ ಸ್ಟೂಡೆಂಟ್ಸ್ಗೆಲ್ಲ ಯಾಕೆಂದರೆ ಅವ್ರಿಗಷ್ಟು ಅದ್ರ ಬಗ್ಗೆ ಗೊತ್ತಿರಲ್ಲ ಹಾಗಾಗಿ ಅಕಾಡೆಮಿಕ್ಸಲ್ಲಿ ಯಾವ ರೀತಿ ಅದನ್ನು ತೊಗೊಂಬರ್ತಾರೆ ಅಥವಾ ಕೆಲವೊಂದು ಪ್ರಾಜೆಕ್ಟ್ಸನ್ನು ಕೊಟ್ಟು ಅವರಿಗೆ ಗ್ರೀನ್ ಎನರ್ಜಿ ಬಗ್ಗೆ ಹೇಳ್ಕೊಡುವಂಥದ್ದು ಈ ರೀತಿ ಎಜುಕೇಷನಲ್ಲಿ ಯಾವ ರೀತಿ ಸ್ಟೂಡೆಂಟ್ಸನ್ನು ಎಜುಕೇಟ್ ಮಾಡ್ತಾರೆ ಕ್ಲೈಮೇಟ್ ಚೇಂಜ್ ಬಗ್ಗೆ ಅನ್ನೋದ್ರ ಬಗ್ಗೆ ಪ್ರಪೋಸಲ್ ಈ ಎಜುಕೇಷನ್ ಸೆಕ್ಟರಿಂದ ಕೊಡಬೇಕಾಗತ್ತೆ ಹೆಲ್ತ್ ಕೇರ್ ಅಂತ ನೋಡಿದ್ರೆ ಇವಾಗ ಕ್ಲೈಮೇಟ್ ಚೇಂಜ್ ಅಂತಿದ್ದಂಗೆ ಈ ಡಿಫ್ರೆಂಟ್ ವೆದರಲ್ಲಿ ಕೆಲವೊಂದು ಡಿಸೀಸಸ್ ಸ್ಪ್ರೆಡ್ ಆಗ್ಬೋದು ಕಂಟೇಜಿಯಸ್ ಡಿಸೀಸ್ ಆಗಿರ್ಬೋದು ಅಥವಾ ಹೊಸ ಡಿಸೀಸ್ ಒಂದು ಬರ್ಬೋದು ಈ ರೀತಿ ಏನಾದ್ರು ಒಂದು ಅನ್ಫೋರ್ಸೀನ್ ವಿಷಯಗಳು ಬಂದರೆ ಈ ಹೆಲ್ತ್ ಕೇರ್ನಿಂದ ಯಾವ ರೀತಿ ಎಮರ್ಜೆನ್ಸಿ ರೆಸ್ಪಾನ್ಸನ್ನು ಕೊಡ್ತಾರೆ ಮತ್ತು ಹೆಲ್ತ್ ಕೇರಲ್ಲಿ ಯಾವ ರೀತಿ ಅಡ್ವಾನ್ಸ್ಮೆಂಟ್ಸನ್ನು ತರ್ತಾರೆ ನೆಕ್ಸ್ಟ್ ಒಂದು ಫೈವ್ ಇಯರ್ಸಲ್ಲಿ ಅನ್ನೋ ಥರ ಪ್ರಪೋಸಲ್ ಹೆಲ್ತ್ ಕೇರಿಂದ ಹೋಗಬೇಕು ವಾಟರ್ ಮ್ಯಾನೇಜ್ಮೆಂಟ್ ಅಂತ ಇದೆ ಹೇಗೆ ಅಂಡರ್ ಗ್ರೌಂಡ್ ವಾಟರ್ನ ಇಂಪ್ರೂವ್ ಮಾಡ್ತೀವಿ ಸರ್ಫೇಸ್ ವಾಟರ್ ಕ್ವಾಲಿಟಿನ ಯಾವ ರೀತಿ ಇಂಪ್ರೂವ್ ಮಾಡ್ತೀವಿ ವಾಟರಿಂದ ಕೂಡ ಡಿಸೀಸಸ್ ತುಂಬ ಸ್ಪ್ರೆಡ್ ಆಗ್ತಾ ಇದೆ ಆಗಿರ್ಬೇಕಾದ್ರೆ ವಾಟರ್ ಇಟ್ಕೋಬೇಕು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಈ ಥರ ಎಲ್ಲ ಸೆಕ್ಟರ್ನೂ ಐಡೆಂಟಿಫೈ ಮಾಡಿ ನಾನು ಕೊಟ್ಟಿರೋದೆಲ್ಲ ಎಕ್ಸಾಂಪಲ್ ಬಟ್ ಈ ಥರ ಸುಮಾರು ಸೆಕ್ಟರ್ಸ್ನ ಐಡೆಂಟಿಫೈ ಮಾಡಿ ಒಂದೊಂದು ಸೆಕ್ಟರು ನೆಕ್ಸ್ಟು ಫೈವ್ ಇಯರ್ಸ್ಗೆ ಸ್ಟೇಟ್ ಗೌರ್ಮೆಂಟ್ಗೆ ಒಂದು ಪ್ಲ್ಯಾನನ್ನು ಕೊಡಬೇಕಾಗತ್ತೆ ಇದೇ ಈ ಕ್ಲೈಮೇಟ್ ಪ್ಲ್ಯಾನ್ನ ಒಂದು ಈ ಪ್ರಾಜೆಕ್ಟ್ನ ಒಂದು ಟಾಸ್ಕ್ ಈ ಪ್ರಾಜೆಕ್ಟ್ನ ವ್ಯಾಲ್ಯೂ ಐವತ್ತೈದು ಸಾವಿರ ಕೋಟಿ ಈ ಐವತ್ತೈದು ಸಾವಿರ ಕೋಟಿ ಯಾವ ರೀತಿ ಫಂಡಿಂಗ್ ಬರುತ್ತೆ ಅಂತ ನೋಡಿದ್ರೆ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಪಾರ್ಶಿಯಲ್ ಫಂಡ್ ಮಾಡ್ಬೋದು ಅಥವಾ ಮೆಜಾರಿಟಿ ಫಂಡ್ ಮಾಡ್ಬೋದು ಸ್ಟೇಟ್ ಗೌರ್ಮೆಂಟ್ ಫಂಡಿಂಗ್ ಇರುತ್ತೆ ಜೊತೆಗೆ ಪ್ರೈವೇಟ್ ಫಂಡಿಂಗ್ ಇರುತ್ತೆ ಮತ್ತು ಸಿ ಎಸ್ ಆರ್ ಕಾರ್ಪೊರೇಟ್ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಅಂತ ಹೇಳ್ತಾರೆ ಇವಾಗ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಾರ್ಪೊರೇಟ್ ಎಲ್ಲ ಇದೆಯಲ್ಲ ಅವರೆಲ್ಲ ಸಮಾಜಕ್ಕೆ ಕಾಂಟ್ರಿಬ್ಯೂಷನ್ ಅಂತ ಹೇಳಿ ಒಂದು ಫಂಡನ್ನು ಇಟ್ಟಿರ್ತಾರೆ ಅದನ್ನು ಸಿ ಎಸ್ ಆರ್ ಫಂಡ್ ಅಂತ ಹೇಳ್ತಾರೆ ಸೊ ಸಿ ಎಸ್ ಇಂದ ಫಂಡ್ ರೈಸ್ ಮಾಡ್ಬೋದು ಈ ರೀತಿ ಸುಮಾರು ಫಂಡಿಂಗ್ ಮೆಥಡ್ಸನ್ನು ಸ್ಟೇಟ್ ಗೌರ್ಮೆಂಟ್ ನೋಡುತ್ತೆ ಸೊ ಮುಂದಿನ ದಿನಗಳಲ್ಲಿ ನಾವು ಈ ಕ್ಲೈಮೇಟ್ ಪ್ಲಾನ್ ಪ್ರಾಜೆಕ್ಟ್ ಬಗ್ಗೆ ಸುಮಾರು ನಮ್ಮ ರಾಜ್ಯ ಸರ್ಕಾರದಿಂದ ಕೇಳ್ಬೋದು ಬಹಳ ಒಂದು ಆ್ಯಂಬಿಷಿಯಸ್ ಪ್ರಾಜೆಕ್ಟ್ ನಮ್ಮ ಸ್ಟೇಟ್ ಗೌರ್ಮೆಂಟ್ದು ಇದರಲ್ಲಿ ಒಳ್ಳೆ ವಿಷಯ ಏನು ಅಂತಂದರೆ ಈ ಪ್ರಾಜೆಕ್ಟ್ನ ತಗೊಂಬಂದಿದ್ದು ಪ್ರೀವಿಯಸ್ ಗೌರ್ಮೆಂಟು ಬಿ ಜೆ ಪಿ ಗೌರ್ಮೆಂಟ್ ಇವಾಗಿರೋದು ಇರೋದು ಕಾಂಗ್ರೆಸ್ ಗೌರ್ಮೆಂಟ್ ಬಟ್ ಎಲ್ಲೋ ಒಂದು ಕಡೆ ಇದರ ಒಂದು ಅನಿವಾರ್ಯತೆಯನ್ನು ಅರ್ಥ ಮಾಡಿಕೊಂಡು ಎಲ್ಲೂ ಒಂದು ಈಗೋಯಿಸಮ್ ಇಲ್ಲದೆ ಈ ಪ್ರಾಜೆಕ್ಟ್ನ ನೆಕ್ಸ್ಟ್ ಸ್ಟೆಪ್ಗೆ ತೊಗೊಂಡು ಹೋಗೋಕ್ಕೆ ಮುಂದಾಗಿದ್ದಾರೆ ಅದು ತುಂಬ ಅಪ್ರಿಷಿಯೇಬಲ್ ಅಂತ ಅಪ್ರಿಷಿಯೇಟ್ ಮಾಡುವಂಥ ವಿಷಯ ಅಂತ ಹೇಳ್ಬೋದು ಇದರಲ್ಲಿ ಯಾವುದೇ ಒಂದು ಅಕೌಂಟ್ ಮಿಸ್ ಮ್ಯಾನೇಜ್ಮೆಂಟ್ ಆಗದೆ ಈ ಪ್ರಾಜೆಕ್ಟ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಖಂಡಿತ ಬೇರೆ ರಾಜ್ಯಗಳು ಕೂಡ ಈ ರೀತಿಯ ಪ್ರಾಜೆಕ್ಟ್ಸನ್ನು ಅಳವಡಿಸ್ಬೇಕಾಗತ್ತೆ ಈ ಕ್ಲೈಮೇಟ್ ಪ್ಲ್ಯಾನ್ ಪ್ರಾಜೆಕ್ಟ್ ಬಗ್ಗೆ ಸುಮಾರು ನ್ಯೂಸ್ ನಮ್ಮ ಮುಂದಿನ ದಿನಗಳಲ್ಲಿ ನಾವು ನೋಡ್ಬೋದು ಏನಾದರೂ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಇತ್ತು ಅಂತಂದರೆ ಖಂಡಿತ ನಮ್ಮ ಚಾನಲಲ್ಲಿ ಅದ್ರ ಬಗ್ಗೆ ವೀಡಿಯೋ ಬರುತ್ತೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅನ್ಕೋತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವೀಡಿಯೋ ಇಂದ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು